ರಾಜ್ಯದಲ್ಲಿ ರೇಷನ್ ಕಾರ್ಡ್ ಅಕ್ರಮ ವರ್ಷಕ್ಕೆ ಕೋಟಿ ಕೋಟಿ ಲೂಟಿ ಅಧಿಕಾರಿಗಳ ರಾಜಕಾರಣಿಗಳ ಜೇಬು ಸೇರ್ತಾ ಇದೆ ದುಡ್ಡು ಬಡವರಿಗೆ ಅಂತ ಕೊಡೋ ರೇಷನ್ ಕಾರ್ಡ್ ಗೂ ರೇಷನ್ ಗೂ ಕನ್ನ ಹಾಕೋರು ಇದ್ದಾರಾ ಇಂಥದೊಂದು ಪ್ರಶ್ನೆ ಮುಂದಿಟ್ಟುಕೊಂಡು ಹೊರಟ್ರೆ ಅದರ ಬೆರಳು ರಾಜಕಾರಣಿಗಳು ಮತ್ತು ಅಧಿಕಾರಿಗಳತ್ತ ಹೊರಳುತ್ತೆ ರಾಜ್ಯದಲ್ಲಿ ಅಕ್ರಮ ಪಡಿತರ ವಿತರಣೆಯಲ್ಲಿ ವರ್ಷಕ್ಕೆ ಬರೋಬ್ಬರಿ 1728 ಕೋಟಿ ರೂಪಾಯಿ ಅವ್ಯವಹಾರ ನಡೆಯತಾ ಇದೆ ಲೋಕಾಯುಕ್ತರು ಸಲ್ಲಿಸಿರುವ ವರದಿ ಇಂಥದೊಂದು ಗಂಭೀರ ಅಂಶವೊಂದನ್ನ ಬಯಲು ಮಾಡಿದೆ ಲಂಚಕ್ಕಾಗಿ ಕೈಚಾಚೋ ಅಧಿಕಾರಿಗಳು ದಾರಿ ಮಧ್ಯದಲ್ಲೇ ಪಡಿತರ ಧಾನ್ಯ ಮಾರಿಕೊಳ್ಳುವ ಮಧ್ಯವರ್ತಿಗಳು ಇದಕ್ಕೆಲ್ಲ ಸಾಥ್ ಕೊಡೋ ರಾಜಕಾರಣಿಗಳ ಕರ್ಮಕಾಂಡವನ್ನ ನಿವೃತ್ತ ಲೋಕಾಯುಕ್ತ ನ್ಯಾಯಮೂರ್ತಿ ಸಂತೋಷ್ ಹೆಗಡೆ ಬಯಲು ಮಾಡಿದ್ದಾರೆ ರಾಜ್ಯ ಸರ್ಕಾರಕ್ಕೆ ಸಲ್ಲಿಕೆ ಮಾಡಿರುವ ಅಕ್ರಮ ಪಡಿತರ ಚೀಟಿ ತನಿಖಾ ವರದಿ ಇದನ್ನೆಲ್ಲ ಬಯಲು ಮಾಡಿದೆ 96 ಲಕ್ಷ ಜನ ಬಡವರು ಅಂತ ಕುಟುಂಬಗಳಿದೆ ಅಂತ ಅಂದ್ರೆ ಶೇಕಡ 80 ರಷ್ಟು ಕರ್ನಾಟಕ ಜನತೆ ಇವತ್ತು ಬಡವರು ಅಂತ ಇದು ಬಹಳ ದೊಡ್ಡ ಒಂದು ಸಮಸ್ಯೆ ಆಗಿದೆ ನಿಜವಾದ ಬಡವರಿಗೆ ಅನ್ಯಾಯ ಆಗುವಂತ ಒಂದು ವ್ಯವಸ್ಥೆ ಆಗಿದೆ ಇದರಲ್ಲಿ ಅತತ್ರ ಒಂದು ಬಿಪಿಎಲ್ ಕಾರ್ಡ್ ಅನ್ನು ಕೊಟ್ಟಾಗ 100 ಜನ ಕಾರ್ಡ್ ಹಂಚಿದ್ರೆ 50 ಜನ ಬಡವರು ಅಲ್ಲ ಅದರಲ್ಲಿ ಕೋಟಿಗಳ ಲೆಕ್ಕದ ಬಗ್ಗೆ ವಿವರ ಹುಡುಕಿದ್ರೆ ಎಲ್ಲರೂ ಬೆಚ್ಚಿ ಬೀಳುವಂತ ಸಂಗತಿಗಳು ಬಯಲಾಗುತ್ತಿವೆ ರಾಜ್ಯದಲ್ಲಿ ಪ್ರತಿ ವರ್ಷ 2 ಲಕ್ಷ ಟನ್ ಪಡಿತರ ವಿತರಣೆಯಾಗುತ್ತೆ ಇದಕ್ಕೆ ಕೇಂದ್ರ ಸಬ್ಸಿಡಿ ನೀಡುತ್ತೆ ರಾಜ್ಯದ ಪಾಲು 1000 ಕೋಟಿ ರೂಪಾಯಿ ಕೂಡ ದಾಟಲ್ಲ ದುರಾದೃಷ್ಟವೆಂದರೆ ಇದರಲ್ಲಿ ಶೇಕಡ 60 ರಷ್ಟು ಪಡಿತರ ಮಧ್ಯದಾರಿಯಲ್ಲೇ ಸೋರಿಕೆಯಾಗ್ತಾ ಇದೆ ಇನ್ನು ಪಡಿತರದ ವೆಚ್ಚದಲ್ಲಿ ಪ್ರತಿ ತಿಂಗಳು 145 ಕೋಟಿ ರೂಪಾಯಿ ಅಂದ್ರೆ ವರ್ಷಕ್ಕೆ 1738 ಕೋಟಿ ರೂಪಾಯಿ ಭ್ರಷ್ಟರ ಪಾಲಾಗ್ತಿದೆ ತಾಲೂಕು ಫುಡ್ ಇನ್ಸ್ಪೆಕ್ಟರ್ ಇಂದ ಹಿಡಿದು ರಾಜ್ಯದ ಮಂತ್ರಿಯವರೆಗೂ ಲೂಟಿಯ ಜಾಲದಲ್ಲಿದ್ದಾರೆ ಅನ್ನುತ್ತಿದೆ ವರದಿ ಇದಕ್ಕೆಲ್ಲ ಕಾರಣ ಹುಡುಕುತ್ತಾ ವರದಿಯ ಪುಟಗಳನ್ನ ತಿರುವಿದ್ರೆ ಎಲ್ಲವೂ ಕೂಡ ಸರ್ಕಾರದ ವೈಫಲ್ಯದ ಕಡೆ ಬೊಟ್ಟು ಮಾಡ್ತಾ ಇದೆ ಪಡಿತರ ಕರ್ಮಕಾಂಡಕ್ಕೆ ಪ್ರಮುಖ ಕಾರಣ ಹೆಚ್ಚುವರಿ ಪಡಿತರ ಚೀಟಿಗಳನ್ನು ಸೃಷ್ಟಿಸಿರುವುದು ಸುಮಾರು 40 ಲಕ್ಷ ಅಕ್ರಮ ಕಾರ್ಡ್ಗಳು ಸೃಷ್ಟಿಯಾಗಿವೆ ಟ್ರಾನ್ಸ್‌ಪೋರ್ಟಿಂಗ್ ವ್ಯವಸ್ಥೆಯಿಂದಲೇ ಸರ್ಕಾರಕ್ಕೆ ಪ್ರತಿ ತಿಂಗಳು 1.5 ಕೋಟಿ ರೂಪಾಯಿ ನಷ್ಟವಾಗ್ತಿದೆ ಈ ಎಲ್ಲಾ ಎಡವಟ್ಟುಗಳಿಗೂ ನಾಗರಿಕ ಸರಬರಾಜು ಪೂರೈಕೆ ಇಲಾಖೆಯ ವೈಫಲ್ಯವೇ ನೇರ ಕಾರಣ ಅಂತ ವರದಿಯಲ್ಲಿ ಹೇಳಲಾಗಿದೆ ಪಕ್ಕದ ತಮಿಳುನಾಡು ದೂರದ ಛತ್ತೀಸ್‌ಗಢ ರಾಜ್ಯಗಳು ಉತ್ತಮ ಪಡಿತರ ವ್ಯವಸ್ಥೆಗೆ ಮಾದರಿಯಾಗಿವೆ ಆದರೆ ನಮ್ಮಲ್ಲೇಕೆ ಹೀಗೆ ಎನ್ನುತ್ತಿದೆ ಲೋಕಾಯುಕ್ತ ವರದಿ ಸಿ ಮಂಜುನಾಥ್ ಕ್ರೈಮ್ ಬ್ಯೂರೋ ಸುವರ್ಣ ನ್ಯೂಸ್ 24/7